ಕೃಷಿಯನ್ನ ಬಹಳ ಮುಖ್ಯವಾದ ಒಂದು ಅಳಿವು ಉಳಿವಿನ ಪ್ರಶ್ನೆ ಅಂತ ಹೇಳಿ ಪತ್ರಿಕೆಗಳೆಲ್ಲ ಕೈಗೆತ್ತಿಕೊಂಡಿದ್ದಾರೆ. ಮೊದಲು ಕೃಷಿ ಬಗ್ಗೆ ಬರೀತಾನೆ ಇರಲಿಲ್ಲ. ಕೇಳಿಸ್ಲಿ, ನಾನಿನ್ನು 2 ನಿಮಿಷ ಅಷ್ಟೇ. ಕೃಷಿಯನ್ನ ಒಂದು ಮುಖ್ಯ ವಿಚಾರ ಅಂತಲೇ ತಿಳಿದಿರಲಿಲ್ಲ. ಇದು ಅಳಿವು ಉಳಿವಿನ, ಅದಕ್ಕೆ ರೈತರ ಸ್ಥಿತಿ ನಾಯಿ ಪಾಡಕ್ ಇವತ್ತು ಅದಕ್ಕೆ ಕಾರಣ. ಅದಕ್ಕೆ ಕಾರಣವನ್ನು ಹುಡುಕ್ತಾ ಇದ್ದಾರೆ. ಅದಕ್ಕೆ ಆರಂಭ ಆದದ್ದು ಅಭಿವೃದ್ಧಿ ಪತ್ರಿಕೋದ್ಯಮ. ಇದನ್ನು ಮರಿಬೇಡಿ ಯಾರುವೇ. ಎಂತ ಪತ್ರಿಕೋದ್ಯಮ? ಡೆವಲಪ್ಮೆಂಟಲ್ ಜರ್ನಲಿಸಂ. ಅಭಿವೃದ್ಧಿ, ಯಾರ್ದು ಅಭಿವೃದ್ಧಿ? ಯಾರೋ ಆಗಿರೋದೇ ಅಭಿವೃದ್ಧಿ ಅಲ್ಲ, ಸರ್ಕಾರಿ ನೌಕರರ ಅಭಿವೃದ್ಧಿ ಅಲ್ಲ, ಬಂಡವಾಳ ಶಾಹಿಗಳ ಅಭಿವೃದ್ಧಿ ಅಲ್ಲ. ಆಗಿರೋದೇ ಅಭಿವೃದ್ಧಿ ಆದ್ರೆ ಅದು ಅಭಿವೃದ್ಧಿ ಅಲ್ಲ, ಅದು ಅದು ಅಪಾಯಕಾರಿಯಾಗಿರುವ ಬೆಳವಣಿಗೆ. ಡೌನ್ ಟ್ರಾಡನ್, ಮಾರ್ಜಿನಲೈಸ್ಡ್, ಯಾರನ್ನು ಕೇಳ ಮಾಧ್ಯಮ ಗೊತ್ತಿದೆ ನಮಗೆ. ಲಾಲವಿಕೆ ತಪ್ಪು. ಸೌರಭ ತಪ್ಪು. ಆ ಸುದ್ದಿ ಬರಲೇ ಇಲ್ಲ, ಯಾಕಂದ್ರೆ ನಿಜ ನೈಜ ಸುದ್ದಿಗಳನ್ನೇ ವಿತರಿಸಬೇಕು ಅಂತ ಪತ್ರಿಕೆಗಳು ಬಹಳ ಮುಂಚೂಣಿಯಲ್ಲಿದೆ. ಅಂತ ಪತ್ರಿಕೆಗಳಿಗೆ ನಾವೆಲ್ಲ ಕೊಂಡು ಓದಿ ಜ್ಞಾನವಂತರಾಗೋಣ. ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿ ತಲುಪಿದೆಯಾ? ಮೊದಲನೇ ಪತ್ರಿಕೆ ಮಂಗಳೂರು ಸಮಾಚಾರ 1843 ಪ್ರಾರಂಭಗೊಂಡಿದಂತ ದಿನ ಇದು, ಜುಲೈ 1. ಈ ತಾರೀಕನ್ನ, ಈ ದಿನವನ್ನ ನಾವು ಪತ್ರಿಕಾ ರಂಗದ ದಿನವನ್ನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅವರ ಕಷ್ಟಗಳಿಗೆ ಧ್ವನಿ ಆಗ್ತಾ ಇರುವಂತಹದ್ದು ಅಂತ ಅನೇಕ ಪತ್ರಿಕೆಗಳಲ್ಲಿ, ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಹಿಂದೂನಲ್ಲಿ ಬರೀತಾರೆ ಪಿ ಸಾಯಿನಾಥ್ ಅಂತೇಳಿ. ಈ ಹೆಸರನ್ನು ನೀವು ಮರೆಯಂಗೆ ಇಲ್ಲ. ಅಭಿವೃದ್ಧಿ ಪತ್ರಿಕೋದ್ಯಮದ ಅಧಿಕಾರ, ಅಭಿವೃದ್ಧಿ ಪತ್ರಿಕೋದ್ಯಮ ಎಲ್ಲಿಗೆ ಹೋಗ್ಬೇಕು, ಯಾರು ಪತ್ರಿಕೆಯನ್ನು ಓದ್ಬೇಕು, ಯಾರಿಗಾಗಿ ಪತ್ರಿಕೆ ಇರೋದು, ಸಮುದಾಯದ ನೋವುಗಳಿಗೆ ಧ್ವನಿಯಾಗುವುದಕ್ಕೆ ಆ ಪತ್ರಿಕೆಗಳು ಹುಟ್ಟಿದ್ದು. ಅದರ ಉದ್ದೇಶವೇ, ಆರಂಭದ ಉದ್ದೇಶವೇ, ಪತ್ರಿಕೆಗಳ ಮೂಲ ಉದ್ದೇಶ ಸಮಾಜದ ನೋವುಗಳಿಗೆ ಧ್ವನಿಯಾಗುವಂಥದ್ದು. ಅಂತಹ ಕೆಲಸವನ್ನ ಡಾಕ್ಟರ್ ಪಿ ಸಾಯಿನಾಥ್ ಇಂದ ಹಿಡಿದು ಆ ನಂತರ ಕನ್ನಡದ ಸಂದರ್ಭದೊಳಗಡೆ ಅನೇಕರು, ತೀತಾ ಶರ್ಮರಿಂದ ಇದು ಶುರುವಾಗುತ್ತೆ. ಲಂಕೇಶ್ ಒಂದು ನಿಮಗೆ ಪ್ರಶ್ನೆ ಕೇಳಿದ್ರು, ಒಂದು ಸರ್ಕಾರವನ್ನು ಉರುಳಿಸ್ತಕ್ಕಂಥ ಗುಂಡೂರಾವ್ ಅನ್ನುವಂಥ ಒಬ್ಬರು ಮುಖ್ಯಮಂತ್ರಿ ಆಗಿದ್ರು. ಚರಿತ್ರೆಯಲ್ಲಿ ನೀವು ಓದಿದ್ದೀರಾ,